ಜೀ ಕನ್ನಡ ವಾಹಿನಿಯ ವೀಕ್ಷಕರೆಲ್ಲರಿಗೂ ಶುಭೋದಯ. ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಪವರ್ಡ್ ಬೈ ಅಮೃತ ಬಿಂದು, ನಾನು ಸೌಮ್ಯ ರಮಕಾಂತ್. ವೀಕ್ಷಕರೇ, ಗುರುಜಿ ಕಾರ್ಯಕ್ರಮದಲ್ಲಿ ಸಾಕಷ್ಟು ಬಾರಿ ಹೇಳಿದ್ದಾರೆ ಶುಭ ಕಾರ್ಯಗಳಿಗೆ ಮಾಘಮಾಸ ಎಷ್ಟು ಸೂಕ್ತ ಅಂತ. ಹಾಗೆ ಮಾಘಮಾಸದಲ್ಲಿ ದೇವಸ್ಥಾನವನ್ನು ಉದ್ಘಾಟನೆ ಮಾಡುವಂತಹ ಕಾರ್ಯಕ್ರಮ, ಹಾಗೆ ದೇವರುಗಳ ಪ್ರತಿಷ್ಠಾಪನೆ ಮಾಡುವಂತಹ ಕಾರ್ಯಕ್ರಮನ ಸಾಕಷ್ಟು ಮಾಡ್ತಾ ಇರ್ತಾರೆ. ಅದೇ ರೀತಿಯಾಗಿ ಬೆಂಗಳೂರಿನ ಅತ್ತಿಬೆಲೆಯ ದಾಸನಪುರದಲ್ಲೂ ಕೂಡ ಇಂಥದ್ದೇ ಒಂದು ಕಾರ್ಯಕ್ರಮ ನಡೀತು. ಆಂಜನೇಯ ದೇವಸ್ಥಾನದ ಪ್ರತಿಷ್ಠಾಪನೆ ಕಾರ್ಯಕ್ರಮ ನಡೀತು. ಸಾಕಷ್ಟು ವಿಜೃಂಭಣೆಯಿಂದ ಕಾರ್ಯಕ್ರಮವನ್ನು ನಡೆಸಿಕೊಡಲಾಗಿತ್ತು. ಈ ಕಾರ್ಯಕ್ರಮಕ್ಕೆ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿ ಕೂಡ ಭೇಟಿಯನ್ನ ಕೊಟ್ಟಿದ್ರು. ಹಾಗಾದ್ರೆ ಬನ್ನಿ ವೀಕ್ಷಕರೇ, ನಾವು ಕೂಡ ಆ ಕಾರ್ಯಕ್ರಮಕ್ಕೆ ಭೇಟಿ ಕೊಡೋಣ. ಮೃತ್ಯುವನ್ನು ಗೆದ್ದ ಗುರುನಾಥರು ಶ್ರೀ ಆನಂದ ಗುರುಜಿ ಬಂದರು. ಮೃತ್ಯುವನ್ನು ಗೆದ್ದ ಗುರುನಾಥರು ಶ್ರೀ ಆನಂದ ಗುರುಜಿ ಬಂದರು. ಸುಜ್ಞಾನ ದೇವಿಗೆಯ ಬೆಳಗುತ್ತ ಮನದಲ್ಲಿ ಅಜ್ಞಾನ ಕತ್ತಲೆಯ ಕಳೆದರು ಕ್ಷಣದಲ್ಲಿ ಭಕ್ತರ ಮನೆಯ ಜ್ಯೋತಿ ತಾವಾದರು. ಮೃತ್ಯುವನ್ನು ಗೆದ್ದ ಗುರುನಾಥರು ಗುರುಜಿ ಬಂದರು. ಕಳೆದವರು ಮಹರ್ಷಿ ಸಾಂತ್ವನದ ಹರಿಕಾರರು, ಅಬಾಲ ವೃದ್ಧರ ವೇದನೆ ಕಳೆದವರು ಮಹರ್ಷಿ ಸಾಂತ್ವನದ ಹರಿಕಾರರು. ಅರಿವಿನ ದರ್ಪಣದ ಅರಿವಿನ ನಿಧಿ ಇವರು, ಸ್ವರ ಜ್ಯೋತಿಷದ ಮೌಲ್ಯವ ಬಲ್ಲವರು, ಚಕ್ಷುರ್ಮತಿಯ ಭವಿಷ್ಯ ಪ್ರಮುಖರು. ಮೃತ್ಯುವನ್ನು ಗೆದ್ದ ಗುರುನಾಥರು ಶ್ರೀ ಆನಂದ ಗುರುಜಿ ಬಂದರು.
ಸವೆದ ಜೀವಿಗಳ ಸೇವೆಯ ಮಾಡಲೇನೆ ವೃದ್ಧಾಶ್ರಮವಗೈದ ಧನ್ಯರು ಇವರು ಸವೆದ ಜೀವಿಗಳ ಸೇವೆಯ ಮಾಡಲೇನೆ ವೃದ್ಧಾಶ್ರಮವಗೈದ ಧನ್ಯರು ಇವರು ಅರಸಿ ಬಂದವರ ಅಪ್ಪಿ ಹರಸುವರು ನೊಂದ ಮನಸ್ಸುಗಳ ಸಾಂತ್ವನಗೊಳಿಸುವರು ವಿಶ್ವ ಪ್ರೇಮಿ ಆನಂದ ಗುರುಗಳು ಮೃತ್ಯುವನ್ನು ಗೆದ್ದ ಗುರುನಾಥರು ಶ್ರೀ ಆನಂದ ಗುರುಜಿ ಬಂದರು ಮೃತ್ಯುವನ್ನು ಗೆದ್ದ ಗುರುನಾಥರು ಶ್ರೀ ಆನಂದ ಗುರುಜಿ ಬಂದರು ಸುಜ್ಞಾನ ದೇವಿಗೆಯ ಬೆಳಗು ತಮನದಲ್ಲಿ ಅಜ್ಞಾನ ಕತ್ತಲೆಯ ಕಣೆದರು ಕ್ಷಣದಲ್ಲಿ ಭಕ್ತರ ಮನೆಯ ಜ್ಯೋತಿ ತಾವಾದರು ಮೃತ್ಯುವನ್ನು ಗೆದ್ದ ಗುರುನಾಥರು ಇಷ್ಟು ಹೊತ್ತು ತಾವು ದಾಸನಪುರದಲ್ಲಿ ನಡೆದಂತ ಆಂಜನೇಯ ದೇವಸ್ಥಾನದ ಉದ್ಘಾಟನಾ ಕಾರ್ಯಕ್ರಮ ಎಷ್ಟು ವಿಜೃಂಭಣೆಯಿಂದ ನಡೀತಾ ಇತ್ತು ಅಂತ ನೋಡ್ತಾ ಇದ್ರಿ ವೀಕ್ಷಕರೇ. ಅದೇ ಕಾರ್ಯಕ್ರಮದಲ್ಲಿ ಗುರುಜಿ ಕೂಡ ಮಾತನಾಡಿದ್ದಾರೆ. ಬನ್ನಿ ಹಾಗಾದ್ರೆ ಗುರುಜಿ ಏನನ್ನ ಮಾತನಾಡಿದ್ದಾರೆ ಅಂತ ತಿಳಿದುಕೊಳ್ಳೋಣ. ಮಾರುತಿ ಸೇವಕನ ಮಾಡು ಸೇವಕನ ಮಾಡು ಮಾರುತಿ ಸೇವಕನ ಮಾಡು ನಿನ್ನಂತೆ ನನ್ನ ಸೇವಕನ ಮಾಡು ನಿನ್ನಂತೆ ನನ್ನ ಸೇವಕನ ಮಾಡು ರಾಮಚಂದ್ರನ ಸೇವಿಸಿ ಪೂಜಿಸಿ ರಾಮಚಂದ್ರನ ಸೇವಿಸಿ ಪೂಜಿಸಿ ಧನ್ಯನಾಗುವಂತೆ ಹರಸಿ ನನ್ನ ಧನ್ಯನಾಗುವಂತೆ ಹರಸಿ ನನ್ನ ಸೇವಕನ ಮಾಡು ಸೇವಕನ ಮಾಡು ನಿನ್ನಂತೆ ನನ್ನ ಸೇವಕನ ಮಾಡು ಮಾರುತಿ ಸೇವಕನಾದರೆ ದೊರೆಯುವ ಪ್ರಭುವಿನ ಕರುಣೆಗೆ ಎಣೆಯೇ ಇಲ್ಲ ಸೇವೆಯು ನೀಡುವ ಮಹದಾನಂದ ಬಣ್ಣಿಸ ಮಾತುಗಳಿಲ್ಲ ಸೇವೆಯು ಕೊಡುವ ಫಲದ ಕಲ್ಪನೆ ಸೇವೆಯು ಕೊಡುವ ಫಲದ ಕಲ್ಪನೆ ಕಲ್ಪ ವೃಕ್ಷಕ್ಕೂ ಇಲ್ಲ ಸೇವಕನ ಮಾಡು ಸೇವಕನ ಮಾಡು ನಿನ್ನಂತೆ ನನ್ನ ಸೇವಕನ ಮಾಡು ಮಾರುತಿ ಸೇವಕನೆಂದೇ ನಂದಿಗೆ ದೊರಕಿತು ಕೈಲಾಸದಲ್ಲಿ ಸ್ಥಾನ ಸೇವಕನಾಗೆ ಗರುಡನು ಪಡೆದ ವೈಕುಂಠದಲ್ಲಿ ತಾಣ ಸೇವಕನಾದರೆ
ನನ್ನಲಿ ಆಗ ಸೇವಕನಾದರೆ ನನ್ನಲಿ ಆಗ ಕರಗುವುದು ಅಜ್ಞಾನ ಸೇವಕನ ಮಾಡು ಸೇವಕನ ಮಾಡು ನಿನ್ನಂತೆ ನನ್ನ ಸೇವಕನ ಮಾಡು ಮಾರುತೇ ಸೇವಕನಾಗೆ ಎಲ್ಲ ಶಕ್ತಿಯು ನಿನ್ನ ಕೈ ಸೇರಿತು ಹನುಮ ಪೂಜೆಯ ಹೊಂದುವ ಭಾಗ್ಯ ನೀಡಿತು ನಿನಗಾರಾಮ ನಾಮ ನನ್ನೀ ಜನುಮವು ಸಾರ್ಥಕ ತಂದೆ ನನ್ನೀ ಜನುಮವು ಸಾರ್ಥಕ ತಂದೆ ಪಡೆದರೆ ನಿನ್ನ ಪ್ರೇಮ ಸೇವಕನ ಮಾಡು ಸೇವಕನ ಮಾಡು ನಿನ್ನಂತೆ ನನ್ನ ಸೇವಕನ ಮಾಡು ಮಾರುತೇ ಸೇವಕನ ಮಾಡು ಮಾರುತೇ ಹನುಮನ ನೋಡಿದಿರಾ ನಮ್ಮ ಹನುಮನ ನೋಡಿದಿರಾ ಹನುಮನ ನೋಡಿದಿರಾ ನಮ್ಮ ಹನುಮನ ನೋಡಿದಿರಾ ರಾಮಚಂದ್ರನಿಗೆ ಪ್ರೀತಿ ಪಾತ್ರನು ವಾಯುದೇವರ ಪ್ರೇಮದ ಸುತನು ಹನುಮನ ನೋಡಿದಿರಾ ಹನುಮನ ನೋಡಿದಿರಾ ಅವನ ಸಾಹಸ ಕೇಳಿದಿರಾ ನಾನು ಎಂಬುವ ಮಾತ ಅರಿಯದೆ ತನದು ಎನ್ನುವ ನುಡಿಯನಾಡದೆ ನಾನು ಎಂಬುವ ಮಾತ ಅರಿಯದೆ ತನದು ಎನ್ನುವ ನುಡಿಯನಾಡದೆ ನೀನೇ ಎನ್ನುತ್ತ ಸೇವೆ ಮಾಡಿ ಶ್ರೀರಾಮನ ನಂಬಿ ಬಾಳಿದ ನಮ್ಮ ಹನುಮನ ನೋಡಿದಿರಾ ನಮ್ಮ ಹನುಮನ ನೋಡಿದಿರಾ ಶಕ್ತನೆಂದು ತಾ ಸೊಕ್ಕಿ ಮೆರೆಯದೆ ಭಕ್ತನೆಂದು ತಾಡಂಭ ಮಾಡದೆ ಶಕ್ತನೆಂದು ತಾ ಸೊಕ್ಕಿ ಮೆರೆಯದೆ ಭಕ್ತನೆಂದು ತಾಡಂಭ ಮಾಡದೆ ರಾಮಚಂದ್ರನ ಸೇವೆಗಾಗಿ ಶ್ರೀರಾಮಚಂದ್ರನ ಸೇವೆಗಾಗಿ ಈ ಭುವಿಯಲ್ಲಿ ಜನ್ಮವನೆತ್ತಿದ ನಮ್ಮ ಹನುಮನ ನೋಡಿದಿರಾ ನಮ್ಮ ಹನುಮನ ನೋಡಿದಿರಾ ಮಾರುತದಲ್ಲಿ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಮೃಷ್ಟಂ ವಾತಾತ್ಮಜಂ ವಾನರದು ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ ರಾಮಾಯ ರಮಭದ್ರಾಯ ರಾಮಚಂದ್ರಾಯ ವಿದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ ಶ್ರೀಂ ಜಾನಕೀ ರಾಮ ಪಟ್ಟಾಭಿರಾಮ ಶ್ರೀರಾಮ ರಾಮ 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 ರಾಮತಃ ಶ್ರೀಮದ್ ಮಹಾರಾಮಚಂದ್ರ ಸ್ವಾಮಿನಿ ನಮಃ ಮನೋಜವಂ ಮಾರುತದಲ್ಲಿ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಮೃಷ್ಟಂ ವಾತಾತ್ಮಜಂ ವಾನರದು ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ ಶ್ರೀ ಮಾರುತಾತ್ಮಜ ಪ್ರಸನ್ನಾಂಜನೇಯ ಸ್ವಾಮಿನಿ ನಮಃ. ಆತ್ಮೀಯ ವೀಕ್ಷಕರೇ, ತಾವು ಈಗ ನೋಡ್ತಾ ಇರತಕ್ಕಂತಹ ಈ ಒಂದು ಆಲಯಕ್ಕೆ ಸಾಕಷ್ಟು ಪುರಾತನ ಕಾಲದ ಒಂದು ಇತಿಹಾಸವೂ ಇದೆ. ಯಾವುದೇ ಒಂದು ಆಲಯ ಆಗಬೇಕಾದ್ರೂ, ಯಾವುದೇ ಒಂದು ದೇವಸ್ಥಾನ ಆಗಬೇಕಾದ್ರೂ, ಆ ದೇವಸ್ಥಾನದ ಆ ಒಂದು ಪ್ರಾಂತ್ಯದಲ್ಲಿ ಅಲ್ಲೇ ಅದರದೇ ಆದಂತಹ ಒಂದು ಶಕ್ತಿ ಇರುತ್ತೆ. ಅಂತಹ ಶಕ್ತಿಗೆ ಒಂದು ವಿಶೇಷ ಇರತಕ್ಕಂಥದ್ದೇ
ಇಲ್ಲಿನ ಮಾರುತಾತ್ಮಜ ಪ್ರಸನ್ನಾಂಜನೇಯ ಸ್ವಾಮಿಯ ಈ ಒಂದು ಸಾನ್ನಿಧ್ಯ. ಈ ಸಾನ್ನಿಧ್ಯದಲ್ಲಿರ್ತಕ್ಕಂಥ ಸ್ವಾಮಿಯ ವಿಗ್ರಹ ಸಾಲಿಗ್ರಾಮ ಶಿಲೆ, ಜೊತೆಗೆ ವ್ಯಾಸರಾಯ ಪ್ರತಿಷ್ಠಾಪಿತವಾಗಿರ್ತಕ್ಕಂಥ, ಅಂದರೆ ವ್ಯಾಸರಾಯರ ಕಾಲದಲ್ಲಿ ಅವರು ಪ್ರತಿಷ್ಠಾಪನೆ ಮಾಡಿದರೆ ಪ್ರತಿಯೊಂದು ಆಂಜನೇಯ ಸ್ವಾಮಿಯ ಬಾಲದಲ್ಲೂ ಒಂದು ಗಂಟೆ ಇರುತ್ತೆ. ಅದೇ ಪ್ರಕಾರ ಇಲ್ಲೂ ಸಹಿತ ಇಲ್ಲಿರ್ತಕ್ಕಂಥ ಹನುಮನ ಬಾಲದಲ್ಲಿ ಅಂತಹದ್ದೇ ಆದಂಥ ಗಂಟೆ ಇದೆ. ಜೊತೆಗೆ ಭಕ್ತಿ ಆಂಜನೇಯ ಸ್ವಾಮಿ ನಿಷ್ಠೆಯಲ್ಲಿ ನಿರಂತರವಾಗಿ ಸ್ವಾಮಿ ಸೇವೆಯನ್ನು ಮಾಡ್ತಕ್ಕಂಥದ್ದು, ಸದಾಕಾಲ ರಾಮಜಪವನ್ನು ಮಾಡ್ತಾ ರಾಮಧ್ಯಾನವನ್ನು ಮಾಡ್ತಾ ಇರತಕ್ಕಂಥ ವಿಶೇಷವಾದಂತಹ ಭಂಗಿಯಲ್ಲಿ ನಿಂತಿರ್ತಕ್ಕಂಥ ಮಹತ್ತರವಾಗಿರ್ತಕ್ಕಂಥ ಮಾರುತಾತ್ಮಜ ಪ್ರಸನ್ನಾಂಜನೇಯ ಸ್ವಾಮಿನ ನಾವು ಇವತ್ತು ದರ್ಶನ ಮಾಡ್ತಾ ಇದ್ದೇವೆ. ಸಮಸ್ಯೆಗಳು ನೂರಿರಲಿ, ಸಾವಿರದಷ್ಟು ಸಾಗರೋಪಾದಿಯಲ್ಲಿ ಬರಲಿ, ಬಂದಂಥ ಸಮಸ್ಯೆಗಳಿಗೆ ರಾಮನಾಮ ಒಂದೇ ಅಮೃತೋಪಾದಿ. ಅಮೃತೋಪಾದಿಯಲ್ಲಿ ಅಂದರೆ ಅಮೃತಕ್ಕೆ ಸಮಾನವಾಗಿರ್ತಕ್ಕಂಥ ರಾಮನಾಮವನ್ನು ನಿರಂತರವ ಪಠನೆ ಮಾಡತಕ್ಕಂಥ ಸ್ಥಳವೇ ಹನುಮನ ಮಂದಿರ. ಅಂತಹ ಭಕ್ತಿ ಹನುಮನ ಮಂದಿರದಲ್ಲಿ ನಾವಿದ್ದೇವೆ. ಬನ್ನಿ, ಸಂಕಲ್ಪವನ್ನು ಮಾಡಿಸಿ ಸ್ವಾಮಿಯನ್ನು ದರ್ಶನ ಮಾಡಿ ಬರೋಣ. ಮನಮೆಚ್ಚಿಸಲು ನಿನ್ನ ಮನಮೆಚ್ಚಿಸಲು ನಿನ್ನಾರ್ಚಿಸಲು ಏನು ಮಾಡಲಿ ಹೇಳು ಪವನ ಸುತ. ನಿನ್ನ ಮನಮೆಚ್ಚಿಸಲು ನಿನ್ನ ಮನಮೆಚ್ಚಿಸಲು ನಿನ್ನಾರ್ಚಿಸಲು ಏನು ಮಾಡಲಿ ಹೇಳು ಪವನ ಸುತ. ಅಭಿಷೇಕ ಮಾಡಿದರೆ ಹನಿ ಹನಿಯ ಹುಡುಕಿ ಶ್ರೀರಾಮನಿರುವನೆ ಎಂದು ನೀ ನೋಡುವೆ. ಅಭಿಷೇಕ ಮಾಡಿದರೆ ಹನಿ ಹನಿಯ ಹುಡುಕಿ ಶ್ರೀರಾಮನಿರುವನೆ ಎಂದು ನೀ ನೋಡುವೆ. ಪೂಜೆಯನ್ನು ಮಾಡಿದ ನಿವೀಕ್ಷಕರೇ, ಶನಿವಾರದ ವಿಶೇಷ ಮಹರ್ಷಿವಾಡಿ ಕಾರ್ಯಕ್ರಮವನ್ನ ಮುಂದುವರಿಸೋಣ. ಶುಕ್ಲಾಂ ಪ್ರದರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಮನೋಜವಂ ಮಾರುತದಲ್ಲಿ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರೋದ ಮುಖ್ಯಂ ಶ್ರೀರಾಮದೂತಂ ಶರಸಾ ನಮಾಮಿ. ಇವತ್ತಿನ ದಿನ ನಿಮ್ಮೆಲ್ಲರ ಸಮ್ಮುಖದಲ್ಲಿ ದಾಸನಪುರದಲ್ಲಿ ಒಂದು ಇತಿಹಾಸವನ್ನು ಸೃಷ್ಟಿ ಮಾಡಿದಂಥ, ಬಹಳ ಅರ್ಥಗರ್ಭಿತವಾಗಿ ಅನುಷ್ಠಾನಗಳನ್ನ ಕಳೆದ ಮೂರು ನಾಲ್ಕು ದಿನಗಳಿಂದ ನಿರಂತರವಾಗಿ ನಡೀತಾ ಇದೆ. ನಿತ್ಯವೂ ಅನ್ನದಾಸೋಹ, ಭಕ್ತಿಯಿಂದ ಅನುಷ್ಠಾನ. ರಾಮನ ಭಕ್ತರು, ಹನುಮನ ಭಕ್ತರು ನಿರಂತರವಾಗಿ ಭಜನೆ, ಪೂಜೆ, ಪುನಸ್ಕಾರಗಳನ್ನ, ಜೊತೆಗೆ ಆನೆ ಅಂಬಾರಿ ಉತ್ಸವವನ್ನ ಈ ಪ್ರಾಂತ್ಯದಲ್ಲಿ ನಡೀತಿದೆ ಅಂದ್ರೆ ಇದು ನಿಜಕ್ಕೂ ಹೆಮ್ಮೆಯ ವಿಚಾರ. ಹನುಮನ ಆಲಯದಲ್ಲಿ ಹನುಮನ ಮುಂದೆ ರಾಮಧ್ಯಾನ ಬಹಳ ವಿಶೇಷ. ರಾಮಭಕ್ತ ಹನುಮನಿಗೆ ಭಕ್ತಿ ಒಂದೇ ಪ್ರಧಾನ. ಕಾರಣ, ಆತ ಸ್ವಾಮಿ ನಿಷ್ಠೆಯನ್ನು ಬರೆದವನು. ಇಂದಿಗೂ ಸಹಿತ ನಮ್ಮೊಳಗಿರ್ತಕ್ಕಂತಹ ಪ್ರಾರಬ್ಧ ಕರ್ಮಗಳನ್ನ ದೂರ ಮಾಡಿಕೊಳ್ಬೇಕಾದ್ರೂ ಹನುಮನ ಆಲಯಕ್ಕೆ ಬಂದು ಹನುಮನ್ನ ಹೋಗಲಬಾರದಂತೆ. ಹನುಮ ನೀನ್ ಕಾಪಾಡಪ್ಪ, ನನ್ನಲ್ಲಿರ್ತಕ್ಕಂತಹ ಪ್ರಾರಬ್ಧ ಕರ್ಮ ಕಷ್ಟಗಳನ್ನ ಹೋಗಲಾಡಿಸಯ್ಯ ಅಂತೇಳಿ ನಾವು ಹನುಮನ್ನ ಕೇಳಬೇಕಾದ್ದಿಲ್ಲ. ಹನುಮನ ಹೃದಯ ಸಿಂಹಾಸನವನ್ನು ಆಳ್ತಿರ್ತಕ್ಕಂಥ ರಾಮನ್ನ ಪ್ರಾರ್ಥನೆ ಮಾಡಿದ್ರೆ ಹನುಮ ಶೀಘ್ರವಾಗೊಲಿತಾನೆ. ಅದರಲ್ಲೂ ಆ ಭಕ್ತನಾಗಿ ಸ್ವಾಮಿಯ ಮುಂಭಾಗದಲ್ಲಿ ತಲೆಬಗ್ಸಿ ನಿಂತು ನಿರಂತರವಾಗಿ ರಾಮಧ್ಯಾನವನ್ನು ಮಾಡ್ತಾ ಇರ್ತಕ್ಕಂತಹ ಭಂಗಿಯಲ್ಲಿ ನಿಂತಿರ್ತಕ್ಕಂಥದ್ದೇ ಇಲ್ಲಿನ ಹನುಮ. ಸ್ವಾಮಿಯನ್ನ ದರ್ಶನ ಮಾಡಿದ ಮರುಕ್ಷಣವೇ ನಮ್ಮಲ್ಲೂ ಒಂದು ವಿಶೇಷವಾದಂತಹ ಶಕ್ತಿಯನ್ನು ತುಂಬುವಂತ ಅಂತಹ ಒಂದು ಸಾನ್ನಿಧ್ಯ ಇಲ್ಲಿದೆ ಅಂದ್ರೆ ಅದು ನಿಜಕ್ಕೂ ಹೆಮ್ಮೆ ಪಡುವಂತ ವಿಚಾರ. ನವಮಾಸಗಳನ್ನ ತುಂಬಿದಂತಹ ತಾಯಿ ಅಂದ್ರೆ ಒಂಬತ್ತು ತಿಂಗಳು ಒಂದು ಮಗುವಿನ ಗರ್ಭದಲ್ಲಿಟ್ಟು ಜೋಪಾನ್ವ ಕಾಪಾಡಿ ಹಂತಹಂತವಾಗಿ ಒಂದೊಂದು ಮಾಸಗಳಲ್ಲಿ ಆ ಮಗು ದಿನೇ ದಿನೇ ಬೆಳೀತಾ ಬೆಳೀತಾ ನವ ಮಾಸಗಳು ನವ ದಿನಗಳು ಅಂದ್ರೆ ಒಂಬತ್ತು ತಿಂಗಳು ಒಂಬತ್ತು ದಿನಗಳಿಗೆ ತುಂಬಿದ ನಂತರ ಹೇಗೆ ಅದು ಜಗತ್ತನ್ನು ನೋಡುತ್ತೋ, ನೋಡಿದಾದ ನಂತರ ಆ ಮಗುವು ಆ ಲಾಲನೆ ಪಾಲನೆ ಆಟ ಪಾಠಗಳನ್ನು ನೋಡಿ ಆ ಮಗುವಿನ ಯಶಸ್ಸು ಕೀರ್ತಿ ಇದನ್ನೆಲ್ಲ ನೋಡಬೇಕಾದ್ರೆ ಕಾಲಕ್ರಮೇಣ ಸಮಯ ತೆಗೆದುಕೊಳ್ಳುತ್ತೆ. ಹಾಗೆ
ಒಳಗಿರ್ತಕ್ಕಂತಹ ಭಕ್ತಿ ಭಕ್ತಿ ಪ್ರಧಾನವಾದಂತಹ ಭಕ್ತಿ ಆಂಜನೇಯನ್ನ ಇವತ್ತು ನಾವು ಪ್ರತಿಷ್ಠಾಪಿಸಿರತಕ್ಕಂಥದ್ದು. ಇಲ್ಲಿನಿಂದ 48 ದಿನಗಳ ಕಾಲ ನಿರಂತರವಾಗಿ ಪ್ರತಿದಿನ ನಡೀಬೇಕಾದ ಅನುಷ್ಠಾನಗಳನ್ನ ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಆ ಮಂಡಲಾಚರಣೆಯನ್ನ ಅಷ್ಟೇ ಶ್ರದ್ಧೆಯಿಂದ ಭಕ್ತಿಯಿಂದ ಮಡಿಯಿಂದ ಭಗವಂತನಿಗೆ ಕೊಡಬಹುದಾದಂತಹ ನೈವೇದ್ಯವನ್ನು ಕೊಟ್ಟು ಭಗವಂತನ ವಿಗ್ರಹಕ್ಕೆ ಮತ್ತಷ್ಟು ಶಕ್ತಿ ಬರಬೇಕಾದ್ರೆ ನಿಮ್ಮಲ್ಲಿ ಪ್ರತಿದಿನ ಈ ಆಲಯಕ್ಕೆ ಬಂದು ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಆ ರಾಮ ಮಂತ್ರ ಒಂದೇ ಈ ವಿಗ್ರಹಕ್ಕೆ ಮತ್ತಷ್ಟು ಕಳೆ ಬರುತ್ತೆ. ಪ್ರಾರಂಭದಲ್ಲಿ ನಾವು ವಿಗ್ರಹಕ್ಕೆ ಶಕ್ತಿ ತುಂಬಬೇಕು, ಅದಾದ ನಂತರ ವಿಗ್ರಹದಲ್ಲಿರ್ತಕ್ಕಂಥ ಶಕ್ತಿ ನೀವು ಎಲ್ಲಿಯಾದರೂ ಕೂತ್ಕೊಳ್ಳಿ, ಎಷ್ಟು ದೂರದಲ್ಲಾದರೂ ಕೂತ್ಕೊಳ್ಳಿ, ಅತೀತವಾದಂತಹ ವೇಗದಲ್ಲಿ ಪ್ರಸರಿಸ್ತಕ್ಕಂಥದ್ದು ಮನಸ್ಸು ಶಕ್ತಿ. ಅಂಥ ಮನೋಶಕ್ತಿ ಇರ್ತಕ್ಕಂತಹ ವ್ಯಕ್ತಿಗೆ ಯಾರಿಗಾದರೂ ಸಹಿತ ಇಲ್ಲಿರ್ತಕ್ಕಂತಹ ಭಕ್ತಿ ಹನಮನ್ನ ಒಮ್ಮೆ ಕಣ್ಣು ಮುಚ್ಚಿ ನೀವು ಪ್ರಾರ್ಥನೆ ಮಾಡಿದ್ರೆ ನಿಮ್ಮ ಕಣ್ಣು ಮುಂದೆ ಬಂದು ನಿಲ್ತಾನೆ ಈ ಹನುಮ. ಅದಕ್ಕೋಸ್ಕರ 48 ದಿನಗಳ ಕಾಲ ಒಂದು ಮಂಡಲಾಚರಣೆ ನೀವು ಶ್ರದ್ಧೆಯಿಂದ ಇಲ್ಲಿನ ಹನುಮನಿಗೆ ಸೇವೆಯನ್ನ ಮಾಡಬೇಕು. ಹನುಮ ಎಲ್ಲಿ ಹುಟ್ಟಿದ? ಹನುಮ ಹುಟ್ಟಿದ್ದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ. ಹೆಮ್ಮೆಯಿಂದ ಹೇಳ್ಕೊಳ್ಳುವಂತ ವಿಚಾರ, ಇವತ್ತು ಹನುಮನ್ನ ನಿನ್ನೆ ತೋರಿಸ್ತಾ ಇದ್ರು ಒಬಾಮಾ ಅವರು, ದೇಶದ ದೊಡ್ಡಣ್ಣ ಅಂತ ಹೇಳ್ತಕ್ಕಂತ ಒಬಾಮಾ ಸಹಿತ ಹನುಮನ್ನ ಪ್ರತಿ ದಿವಸ ತನ್ನ ಪಾಕೆಟ್ ಅಲ್ಲಿ ಇಟ್ಕೊಂಡಿರ್ತಾನಂತ. ಆತನಿಗೆ ನಮ್ಮ ಹಿಂದೂ ದೇವರುಗಳ ಬಗ್ಗೆ ನಮ್ಮ ದೇವರುಗಳ ಬಗ್ಗೆ ಎಷ್ಟು ಗೊತ್ತಿದೆಯೋ ಗೊತ್ತಿಲ್ಲವೋ ಗೊತ್ತಿಲ್ಲ ನಮಗೆ. ಆದ್ರೆ ನಮ್ಮ ಹನುಮನ ಶಕ್ತಿ ಎಂತದ್ದು ಅಂತಕ್ಕಂಥದಕ್ಕೆ ದೇಶದ ದೊಡ್ಡಣ್ಣ ಅನ್ಸ್ಕೊಂಡಿರ್ತಕ್ಕಂಥ ಒಬಾಮಾ ಜೋಬಿಯಲ್ಲಿ ಹನುಮ ಸದಾಕಾಲ ಇರ್ತಾನೆ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಅಂಬತಕ್ಕಂತಹ ಮಂತ್ರವನ್ನ 11 ಸರ್ತಿ ಹೇಳೋಣ. ಭಕ್ತಿ ಹನುಮ ಆತ ಸಹಿತ ರಾಮನಾಮವನ್ನು ಪಠನೆ ಮಾಡೋದ್ರಲ್ಲಿ ಮಗ್ನನಾಗ್ಬಿಟ್ಟಿದ್ದಾನೆ. ಗರ್ಭಗುಡಿಯೊಳಗೆ ಹೋಗಿ ಆ ಒಂದು ಪ್ರಾಕಾರ ಮಂಟಪದಲ್ಲಿ ನಮಸ್ಕಾರ ಮಾಡಿ ರಾಮನ ಮುಂದೆ ನಿಂತು ಅಲ್ಲಿ ಹನುಮನ ಮುಂದೆ ನಿಂತು ಭಗವಂತ ನಾನು ಬಂದಿದ್ದೀನಿ ನೋಡಪ್ಪ ಅಂದ್ರೆ ಆತ ಕಣ್ಬಿಡೋದಿಲ್ಲ. ಆತ ತನ್ನ ಸ್ವಾಮಿ ಸೇವೆ ಮಾಡ್ತಿದ್ದಾನೆ, ತನ್ನ ಭಗವಂತನ ಪ್ರಾರ್ಥನೆ ಮಾಡ್ತಿರ್ತಕ್ಕಂತಹ ಕಾಲವಾದ್ರಿಂದ ನಾವು ಸಹಿತ ರಾಮನ ಪ್ರಾರ್ಥನೆ ಮಾಡಬೇಕು. ನಾವು ಯಾವಾಗ ರಾಮನಾಮವನ್ನ ರಾಮಜಪವನ್ನ ಮಾಡ್ತೀವೋ ಆಗ ಗರ್ಭಗುಡಿಯಲ್ಲಿರ್ತಕ್ಕಂಥ ಹನುಮ ಇಲ್ಲಿ ವೇದಿಕೆಗೆ ಬರ್ತಾನೆ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ, 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 ಶ್ರೀರಾಮ ಜಯ ರಾಮ ಜಾನಕಿ ರಾಮ. ಬೋಲೋ ಹನುಮಾನ್ ಮಹಾರಾಜ್ ಕೀ, ಬೋಲೋ ಹನುಮಾನ್ ಮಹಾರಾಜ್ ಕೀ. ಸಾಕಷ್ಟು ಅಭಿಮಾನಿ ದೇವರುಗಳು ತುಂಬಾ ದೂರ ಬರದಿಂದ ಆಗಮಿಸಿದಕ್ಕೆ ಅಂದ್ರೆ ಏನಾರು ಗುರುಗಳಿಂದ ಒಂದಿಷ್ಟು ವಿಷಯ ತಿಳ್ಕೊಳ್ಳೋಣ ಅಂತ. ಆದ್ರೆ ಇವತ್ತಿನ ಸಮಯ ಅಭಾವ ಇರೋದ್ರಿಂದ, ಮತ್ತೊಂದು ಕಾರ್ಯಕ್ರಮ ಇರೋದ್ರಿಂದ, ತುಂಬಾ ದೂರದ ಪ್ರಯಾಣನೂ ಇರೋದ್ರಿಂದ ಇವತ್ತು ನಾವು ಹೊರಟ್ರು ಪುನಃ ಸದ್ಯದಲ್ಲೇ ಮತ್ತೊಂದು ಕಾರ್ಯಕ್ರಮದಲ್ಲಿ ನಿಮ್ಮ ಭಾಗಕ್ಕೆ ಮತ್ತೊಮ್ಮೆ ಬರ್ತೇನೆ. ನಿಮ್ಮೊಂದಿಗೆ ನೇರವಾದಂತಹ ಪ್ರಶ್ನೋತ್ತರಗಳನ್ನ, ಮಹರ್ಷಿ ಸಾಂತ್ವನವನ್ನ, ವಿದ್ಯಾರ್ಥಿಗಳಿಗಾಗಿ ಅರಿವಿನ ದರ್ಪಣವನ್ನ, ಸಂಸ್ಕಾರದ ಫಲವನ್ನ, ಇವೆಲ್ಲವನ್ನು ಸಹಿತ ನಿಮಗೆ ತಿಳಿಸಬೇಕು ಅನ್ನೋ ಆಸೆ ಆಕಾಂಕ್ಷೆ ನಂದು. ಪ್ರತಿಯೊಬ್ಬರ ಮನೆ ಪರಿವರ್ತನೆ ಆಗಬೇಕು, ಪ್ರತಿಯೊಬ್ಬರ ಮನೆಯಲ್ಲೂ ಸಂಸ್ಕಾರದ ಫಲ ಇರಬೇಕು, ಪ್ರತಿಯೊಬ್ಬರ ಮನೆ ಮಕ್ಕಳು ಸಹಿತ ಮನೆಯಲ್ಲಿರ್ತಕ್ಕಂಥ ಹಿರಿಯರನ್ನ ಗೌರವಿಸಬೇಕು, ತಂದೆ ತಾಯಿನ ಗೌರವಿಸಿ ಮನೆಯಲ್ಲಿರ್ತಕ್ಕಂಥ ಎಲ್ಲರೂ ಸಹಿತ ಸುಖ ಸಂತೋಷ ನೆಮ್ಮದಿಯಾಗಿರ್ಬೇಕು. ಒಳ್ಳೆ ಆರೋಗ್ಯ ಕೊಡಪ್ಪ, ಒಳ್ಳೆ ಜ್ಞಾನವನ್ನು ಕೊಡು, ಒಳ್ಳೆ ವಿದ್ಯಾಬುದ್ಧಿ ಕೊಡು, ಜೊತೆಗೆ ಮನೆಯಲ್ಲಿ ಪ್ರತಿಯೊಬ್ಬರು ಸಹಿತ ಅನ್ಯೋನ್ಯತೆಯಿಂದ ಹೊಂದಿಕೊಂಡು ಹೋಗುವಂತ ನಗುಮುಖದಿಂದ ಇರ್ಲಿಕ್ಕೆ ಅಷ್ಟು ಮಾತ್ರ ಕೊಡಪ್ಪ ಭಗವಂತ ಅಂತ ಕೇಳೋಣ. ಶ್ರೀಮಂತಿಗೆ ನಮ್ಮಿಂದೆ ಬಂದ್ರೆ ರೋಗ ರುಜಿನ ಅಂತಕ್ಕಂಥದ್ದು ಮೂಟೆ ಕಟ್ಕೊಂಡು ಬರುತ್ತೆ. ಶ್ರೀಮಂತಿಗೆ ನಮಗ್ ಬೇಡ, ನಮಗ್ ಆರೋಗ್ಯ ಬೇಕು, ನೆಮ್ಮದಿ ಬೇಕು, ಪ್ರತಿಯೊಬ್ಬರ ಮನೆಯಲ್ಲೂ ಸುಖ ಸಂತೋಷ ಬೇಕು. ಅದು ಕೊಡ್ಲಿ ಅಂತ ನಾನು ಹನುಮನ್ನ ಮತ್ತೊಮ್ಮೆ ಪ್ರಾರ್ಥನೆ ಮಾಡ್ತೀನಿ. ಮನೋಜಭಂ ಮಾರುತದಲ್ಲೇ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಮೃಷ್ಟಂ ವಾತಾತ್ಮಜಂಬಾನರದ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಜೈ ಶ್ರೀರಾಮ್. ಓಂ ಶಾಂತಿ.
ಇತಿಹಾಸದಲ್ಲಿ ದೇವಸ್ಥಾನದ ಉದ್ಘಾಟನೆಯಂತಹ ಕಾರ್ಯಕ್ರಮಗಳಾಗಿರಬಹುದು, ಹಾಗೆ ದೇವರ ವಿಗ್ರಹಗಳ ಪ್ರತಿಷ್ಠಾಪನೆಯ ಕಾರ್ಯಕ್ರಮದ ಜೊತೆ ಜೊತೆಗೆ ಸಾಮೂಹಿಕ ವಿವಾಹದಂತಹ ಉತ್ತಮ ಕಾರ್ಯಕ್ರಮ ಕೂಡ ನಡೀತಾ ಇರುತ್ತೆ ವೀಕ್ಷಕರೇ. ಅಂಥದ್ದೇ ಒಂದು ಕಾರ್ಯಕ್ರಮ ನಡೀತು. ಪರಿವರ್ತನಾ ಚಾರಿಟಬಲ್ ಟ್ರಸ್ಟ್ನವರು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು ಬೆಂಗಳೂರಿನ ಹೆಚ್ಎಲ್ ಬಳಿ. ಈ ಕಾರ್ಯಕ್ರಮಕ್ಕೆ ಭೇಟಿ ಕೊಟ್ಟಂತ ನಮ್ಮ ಗುರುಜಿ ಅಲ್ಲಿದ್ದಂತ ನೂತನ ವಧುವರರಿಗೆ ಆಶೀರ್ವಾದವನ್ನು ಕೂಡ ಮಾಡಿದ್ರು. ಹಾಗಾದ್ರೆ ನಾವು ಕೂಡ ಆ ಸಾಮೂಹಿಕ ವಿವಾಹ ಕಾರ್ಯಕ್ರಮದಲ್ಲಿ ಭಾಗಿಯಾಗೋಣ ಅಲ್ವಾ? ಎನಿತು ಜನ್ಮ ಪುಣ್ಯವೋ, ಎನಿತು ಜನ್ಮ ಭಾಗ್ಯವೋ, ಕಂಡೆ ನಾನು ಗುರುದೇವರ ದಿವ್ಯ ರೂಪದಿ. ಎನಿತು ಜನ್ಮ ಪುಣ್ಯವೋ, ಎನಿತು ಜನ್ಮ ಭಾಗ್ಯವೋ, ಕಂಡೆ ನಾನು ಗುರುದೇವರ ದಿವ್ಯ ರೂಪದಿ. ವೀಕ್ಷಕರೇ, ಇಷ್ಟು ಹೊತ್ತು ನಾವೆಲ್ಲರೂ ಕೂಡ ಕಣ್ತುಂಬಿಸ್ಕೊಂಡ್ವಿ ಆಂಜನೇಯ ದೇವಸ್ಥಾನದ ಉದ್ಘಾಟನಾ ಕಾರ್ಯಕ್ರಮ, ಹಾಗೆ ಸಾಮೂಹಿಕ ವಿವಾಹ ಕಾರ್ಯಕ್ರಮವನ್ನ. ಈಗ ನೋಡೋಣ ಬೆಂಗಳೂರಿನ ಬನ್ನೇರುಘಟ್ಟ ರಸ್ತೆಯ ಬಿಳೇಕಹಳ್ಳಿಯಲ್ಲಿ ನಡೆದಂತ ರೇಣುಕಾಂಬ ಯಲ್ಲಮ್ಮ ದೇವಿಯ ಪ್ರತಿಷ್ಠಾಪನಾ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲೂ ಕೂಡ ಗುರುಜಿ ಭಾಗಿಯಾಗಿದ್ರು. ಬನ್ನಿ ಆ ಕಾರ್ಯಕ್ರಮವನ್ನ ನೋಡ್ಕೊಂಡು ಬರೋಣ. ಅರಿವಿನ ದರ್ಪಣದ ದರ್ಪಣದ ವೇದವೇ ಮಕ್ಕಳ ಅರಿವಿನ ದೀಪವೇ
ಸರ್ವಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೇಂ ಶರಣ್ಯೇ ತ್ರಂಬಕೆ ಗೌರಿ ನಾರಾಯಣಿ ನಮೋಸ್ತುತೇ. ಸರಸಿಜ ನಿಲಯೇಂ ಸರೋಜಹಸ್ತೇಂ ಧವಲಧರಾಗುಂ ಸುಗಂಧಮಾಲ್ಯ ಶೋಭೇಂ ಭಗವತಿ ಹರಿವಲ್ಲಭೇ ಮನೋಜ್ಞೇ ಮನೋತ್ರಿಭುವನ ಭೂತಿಕರೆ ಪ್ರಸೀದ ಮಖ್ಯಂ. ವಿಷ್ಣುಪತ್ನೇಂ ಕ್ಷಮಾಂ ದೇವೀಂ ಮಾಧವೀಂ ಮಾಧವಪ್ರಿಯಾಂ ವಿಷ್ಣು ಪ್ರೇಸಿಕೀಂ ದೇವೀಂ ನಮಾಮ್ಯಚ್ಯುತವಲ್ಲಭಾಂ. ಗಂಧದ್ವಾರಾಂತರಾದರ್ಶಾ ನಿತ್ಯಪುಷ್ಟಾಂ ಗರೀಶನೀಂ ಈಶ್ವರೀಂ ಸರ್ವಭೂತಾನಾಂ ಸ್ವಾಮಿ ಹೋಪತ್ವಯೇ ಶ್ರಿಯಂ. ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹೇ ತನ್ನೋ ದುರ್ಗೆ ಪ್ರಚೋದಯಾತ್. ತಾಯಿ ರೇಣುಕೈಲಮಲ ವಿಶೇಷವಾದಂತಹ ಆಸ್ಥಾನಕ್ಕೆ ನಾವು ಬಂದಿದ್ದೇವೆ. ತಾಯಿ ರೇಣುಕೈಲಮಲ ಆಸ್ಥಾನ ಅಂದರೆ ಅದು ಸೌದತ್ತಿಯಲ್ಲಿ ಮಾತ್ರ. ಸೌದತ್ತಿಯಿಂದ ಬೆಂಗಳೂರಿನ ಬನ್ನೇರುಘಟ್ಟ ರಸ್ತೆಯಲ್ಲಿರ್ತಕ್ಕಂತಹ ಬಿಳೆಕಳ್ಳಿನಲ್ಲಿ ಇವತ್ತಿನ ದಿವಸ ನಾವು ನೋಡ್ತಾ ಇದ್ದೇವೆ ಈ ಸ್ಥಳಕ್ಕೆ. ಅಲ್ಲಿಂದ ತಾಯಿ ಇಲ್ಲಿಗೆ ಆಗಮಿಸಬೇಕಾದ್ರೆ ಇಲ್ಲಿರ್ತಕ್ಕಂತಹ ಸ್ಥಳದ ಮಹಿಮೆ ಬಹಳ ವಿಶೇಷವೇ ಸರಿ. ಹಿಂದೆ ಚಿಕ್ಕದಾದಂತಹ ಆಲಯ, ಈಗ ಬೆಳೆದು ಬೃಹದಾಕಾರವಾಗಿರ್ತಕ್ಕಂಥ ಆಲಯ, ಅದರಲ್ಲೂ ಮೂಲವಾಗಿ ಪ್ರಧಾನವಾದಂತಹ ಮೂಲ ಸಾನ್ನಿಧ್ಯದಿಂದ ಅಲ್ಲಿಂದ ಪ್ರಸಾದವನ್ನು ಹಾಗೂ ವಿಶೇಷವಾಗಿರ್ತಕ್ಕಂಥ ಮೃತ್ತಿಗೆ ಪ್ರಸಾದವನ್ನು ತಂದು ಇಲ್ಲಿ ಪ್ರತಿಷ್ಠಾಪಿಸಿ ಇಲ್ಲಿಂದ ದೇವಿನ ಪ್ರತಿ ದಿವಸ ಈ ಭಾಗದ ಸಾಕಷ್ಟು ಜನ ಭಕ್ತರಿಗೆ ದರ್ಶನಕ್ಕೆ ದಾರಿ ಮಾಡಿಕೊಟ್ಟಿದ್ದಾರೆ. ತಾವೆಲ್ಲರೂ ಈ ಕಾರ್ಯಕ್ರಮವನ್ನು ನೋಡುತ್ತಿದ್ದೀರಿ. ನೀವು ನಿಮ್ಮ ಹೆಸರು, ಗೋತ್ರ, ನಕ್ಷತ್ರವನ್ನು ಹೇಳಿಕೊಂಡು ಈ ಒಂದು ಶುಭ ಮುಹೂರ್ತದ ಅದರಲ್ಲೂ ಮಾಘ ಮಾಸದಲ್ಲಿ ನಡೀತಕ್ಕಂಥ ಒಂದೊಂದು ಅನುಷ್ಠಾನಗಳು ಬಹಳ ವಿಶೇಷ. ಅಂತಹ ವಿಶೇಷವಾಗಿರ್ತಕ್ಕಂಥ ಮಾಘ ಮಾಸದಲ್ಲಿ ಶುಕ್ಲಪಕ್ಷದಲ್ಲಿ ಪ್ರತಿಷ್ಠಾಪನಗೊಂಡಂತಹ ತಾಯಿ ರೇಣುಕಾ ಯಲ್ಲಮ್ಮಳ ಸಂಪೂರ್ಣ ಅನುಗ್ರಹಕ್ಕಾಗಿ ನಾವು ನೀವೆಲ್ಲರೂ ಪ್ರಾರ್ಥನೆ ಮಾಡೋಣ. ಲೋಕಮಾತೆ ರೇಣುಕೈಯಲ್ಲಮ್ಮ, ಈ ಜಗದಲ್ಲಿ ಜನಿಸಿ ಜಮದಗ್ನಿಗೆ ಸತಿ ನೀನಾದೆಮ್ಮ. ಲೋಕಮಾತೆ ರೇಣುಕೈಯಲ್ಲಮ್ಮ, ಈ ಜಗದಲ್ಲಿ ಜನಿಸಿ ಜಮದಗ್ನಿಗೆ ಸತಿ ನೀನಾದೆಮ್ಮ. ಮಹಾಮಾತೆ ನೀನಾಗಿ ಸರ್ವಕುಲಕ್ಕೆ ಬೆಳಕಾಗಿ ನಿನ್ನ ದಿವ್ಯ ಮಹಿಮೆಯ ತೋರುತ್ತ ಭಕ್ತರ ಪೊರೆಯುತ್ತ ಏಳು ಕೊಳ್ಳದ ಗುಡ್ಡದಿ ಮೆರೆದಿರುವೆ. ಲೋಕಮಾತೆ ರೇಣುಕೈಯಲ್ಲಮ್ಮ, ಈ ಜಗದಲ್ಲಿ ಜನಿಸಿ ಜಮದಗ್ನಿಗೆ ಸತಿ ನೀನಾದೆಮ್ಮ. ರೇಣುಕ ರಾಜ ಭೋಗಾವತಿಯ ಮಡಿಲಲ್ಲಿ ಬೆಳೆದೆ ನೀನು, ಪರಶಿವ ಶಕ್ತಿ ಪಾರ್ವತಿ ದೇವಿಯ ರೂಪವ ತಾಳಿದೆ ನೀನು. ರೇಣುಕ ರಾಜ ಭೋಗಾವತಿಯ ಮಡಿಲಲ್ಲಿ ಬೆಳೆದೆ ನೀನು, ಪರಶಿವ ಶಕ್ತಿ ಪಾರ್ವತಿ ದೇವಿಯ ರೂಪವ ತಾಳಿದೆ ನೀನು. ಕನಕಾಭರಣ ಭೋಗದಾಸೆಯಾದ ವೀಕ್ಷಕರೇ, ವಂದೇ ಮಾತರಂ ಜಾಗೃತಿ ವೇದಿಕೆ ಸಂಘಟನೆಯವರು ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನಲ್ಲಿ ಅದ್ಧೂರಿ ಕಾರ್ಯಕ್ರಮವೊಂದನ್ನು ಏರ್ಪಡಿಸಿದ್ರು. ಮೊದಲಿಗೆ ಗುರುಜಿ ಹಿರಿಯೂರಿನ ತೇರುಮಲ್ಲೇಶ್ವರ ದೇವಸ್ಥಾನಕ್ಕೆ ಭೇಟಿಯನ್ನ ಕೊಟ್ಟು ಪೂಜೆಯನ್ನ ಸಲ್ಲಿಸಿದ್ರು. ಹಾಗಾದ್ರೆ ಬನ್ನಿ ಆ ಕಾರ್ಯಕ್ರಮವನ್ನ ನಾವು ಕೂಡ ವೀಕ್ಷಿಸೋಣ. ಪ್ರಭುಂ ಪ್ರಾಣನಾಥಂ ವಿಭುಂ ವಿಶ್ವನಾಥಂ ಜಗನ್ನಾಥನಾಥಂ ಸದಾನಂದಭಾಜಂ ಭವದ್ಭವ್ಯಭೂತೇಶ್ವರಂ ಭೂತನಾಥಂ ಶಿವಂ ಶಂಕರಂ ಶಂಭುಮೀಶಾನಮೀಡೇ ಗಣೇರುಂಡಮಾಲಂ ತನೌ ಸರ್ಪಜಾಲಂ ಮಹಾಕಾಲಕಾಲಂ ಗಣೇಶಾದಿಪಾಲಂ ಜಟಾಜೂಟಗಂಗೋತ್ತರಂ ದೈರ್ವಿಶಿಷ್ಯಂ ಶಿವಂ ಶಂಕರಂ ಶಂಭುಮೀಶಾನಮೀಡೇ ಮುದಾಮಾಕರಂ ಮಂಡನಂ ಮಂಡಯಂತಂ ಮಹಾಮಂಡಲಂ ಭಸ್ಮಭೂಷಾಧರಂತಂ ಅನಾದಿನ್ಯ ಪಾರಂ ಮಹಾಮೋಹಮಾರಂ ಶಿವಂ ಶಂಕರಂ ಶಂಭುಮೀಶಾನಮೀಡೇ ವಟಾಧೋ ನಿವಾಸಂ ಮಹಾಟ್ಟಾಟ್ಟಹಾಸಂ ಮಹಾಪಾಪನಾಶಂ ಸದಾ ಸುಪ್ರಕಾಶಂ ಗಿರೀಶಂ ಗಣೇಶಂ ಸುರೇಶಂ ಮಹೇಶಂ ಶಿವಂ ಶಂಕರಂ ಶಂಭುಮೀಶಾನಮೀಡೇ ಗಿರಿಂ
ಇಂದ್ರಾತ್ಮಜಾ ಸಂಗೃಹೀತಾರ್ಧದೇಹಂ ಗಿರೌ ಸಂಸ್ಥಿತಂ ಸರ್ವದಾ ಪನ್ನಗೇಹಂ ಪರಬ್ರಹ್ಮ ಬ್ರಹ್ಮಾದಿಭಿರ್ವಂದ್ಯಮಾನಂ ಶಿವಂ ಶಂಕರಂ ಶಂಭುಮೇಶಾನಮೀಡೇ ಕಪಾಲಂ ತ್ರಿಶೂಲಂ ಕರಾಭ್ಯಾಂ ದಧಾನಂ ಪದಂ ಭೋಜನಂ ದಾಯ ಕಾಮೌ ದಧಾನಂ ಬಲಿವರ್ಧಯಾನಂ ಸುರಾಣಂ ಪ್ರಧಾನಂ ಶಿವಂ ಶಂಕರಂ ಶಂಭುಮೀಶಾನಮೀಡೇ ಶರಚಂದ್ರಗಾತ್ರಂ ಗಣಾನಂದಪಾತ್ರಂ ತ್ರಿನೇತ್ರಂ ಪವಿತ್ರಂ ಧನೇಶಸ್ಯ ಮಿತ್ರಂ ಅಪರ್ಣಾಕಳತ್ರಂ ಸದಾ ಸಚ್ಚರಿತ್ರಂ ಶಿವಂ ಶಂಕರಂ ಶಂಭುಮೇಶಾನಮೀಡೇ ಹರಂ ಸತ್ಪಹಾರಂ ಚಿತಾಭೂವಿಹಾರಂ ಭವಂ ವೇದಸಾರಂ ಸದಾ ನಿರ್ವಿಕಾರಂ ಸ್ಮಶಾನೆ ವಸಂತಂ ಮನೋಜಂ ದಹಂತಂ ಶಿವಂ ಶಂಕರಂ ಶಂಭುಮೇಶಾನಮೀಡೇ ಸ್ವಯಂ ಯಃ ಪ್ರಭಾತೇ ನರಶೂಲಪಾಣೇ ಪಠೇ ಸ್ತೋತ್ರರತ್ನಂ ತ್ರಿಹ ಪ್ರಾಪ್ಯ ರತ್ನಂ ಸುಪುತ್ರಂ ಸುಧಾನ್ಯಂ ಸುಮಿತ್ರಂ ಕಳತ್ರಂ ವಿಚಿತ್ರೈ ಸಮಾರಾಧ್ಯ ಮೋಕ್ಷಂ ಪ್ರಯಾತಿ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರ್ಯಂಬಕಾಯ ತ್ರಿಪರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿ ರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ ಮಹಾದೇವಾಯ ನಮಃ. ಓಂ ವಾಮದೇವಾಯ ನಮಃ. ಜ್ಯೇಷ್ಠಾಯ ನಮಃ. ಶ್ರೇಷ್ಠಾಯ ನಮಃ. ರುದ್ರಾಯ ನಮಃ. ಕಾಲಾಯ ನಮಃ. ಕಲವಿಕರಣಾಯ ನಮೋ. ಬಲವಿಕರಣಾಯ ನಮೋ. ಬಲಾಯ ನಮೋ. ಬಲಪ್ರಮದರಾಯ ನಮೋ. ಸರ್ವಭೂತಗಮನಾಯ ನಮೋ. ಮನೋನ್ಮನಾಯ ನಮಃ. ನಾವು ಇವಾಗ ನೋಡ್ತಾ ಇರ್ತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ. ಈ ಸಾನ್ನಿಧ್ಯದ ಪವಾಡಗಳು ಸಾಕಷ್ಟು. ಹಾಗೆ ಒಮ್ಮೆ ದರ್ಶನ ಮಾಡಿದ್ರೆ ಸಾಕು ಇಷ್ಟಾರ್ಥಗಳನ್ನು ಸಿದ್ಧಿಸ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಸಾಂಬ ಸದಾಶಿವ ದಕ್ಷಿಣಾಮೂರ್ತಿಯ ಈ ಒಂದು ಆಸ್ಥಾನ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಇಂದಿಗೂ ಸಹಿತ ಬಹಳ ಹೆಸರುವಾಸಿಯಾಗಿ ಪ್ರಖ್ಯಾತಿಯನ್ನು ಹೊಂದಿರತಕ್ಕಂಥದ್ದು. ಬೇಡಿದ ವರಗಳನ್ನು ಶೀಘ್ರವಾಗಿ ದಯಪಾಲಿಸ್ತಕ್ಕಂಥವನೇ ಗುರು ದಕ್ಷಿಣಾಮೂರ್ತಿ. ಗುರುಬ್ರಹ್ಮ, ಗುರುವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ಭಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿಧ್ಯಾನಾಂ ಶ್ರೀಂ ದಕ್ಷಿಣಾಮೂರ್ತಿಯೇ ನಮೋ ನಮಃ. ದಕ್ಷಿಣಾಮೂರ್ತಿಯಾಗಿದ್ದು ಶ್ರೀಶೈಲ ಮಲ್ಲಿಕಾರ್ಜುನನ ಒಂದು ವಿಶೇಷವಾದಂತಹ ಅಂಶವಾಗಿದ್ದು ಸಾಂಬ ಸದಾಶಿವನ ಇವತ್ತಿಗೂ ಸಹಿತ ಶಿವಾಷ್ಟೋತ್ರ, ಬಿಲ್ವಾಷ್ಟೋತ್ರ, ವಿಶೇಷವಾಗಿರ್ತಕ್ಕಂಥ ಅಷ್ಟೋತ್ರಗಳ ಸಹಿತವಾಗಿ ಸ್ವಾಮಿಗೆ ನಡೀತಕ್ಕಂಥ ನಿತ್ಯವು ನಿತ್ಯೋತ್ಸವದ ಅಲಂಕಾರ ಅಭಿಷೇಕ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಸ್ವಾಮಿಗೆ ಅಭಿಷೇಕ ಅಂದರೆ ಬಹಳ ಪ್ರಿಯ. ಅಲಂಕಾರ ಪ್ರಿಯೋ ವಿಷ್ಣು, ಅಭಿಷೇಕ ಪ್ರಿಯ ವಿಷ್ಣು ಶಿವ ಅಂತ ಹೇಳ್ತಾರೆ. ಅಲಂಕಾರ ಪ್ರಿಯೋ ವಿಷ್ಣು, ಅಭಿಷೇಕ ಪ್ರಿಯೋ ಶಿವ. ಆ ಶಿವನ ಆಸ್ಥಾನದಲ್ಲಿ ನಾವಿದ್ದೇವೆ. ಶಿವನ ಆಸ್ಥಾನದಲ್ಲಿ ನಾವಿದ್ದು ಇವತ್ತು ನಾವು ನೋಡ್ತಾ ಇರತಕ್ಕಂಥ ಈ ಒಂದು ಸುಂದರವಾದಂತಹ ದೃಶ್ಯ, ಈ ದೃಶ್ಯ ದಕ್ಷಿಣಾಮೂರ್ತಿದು. ದಕ್ಷಿಣಾಮೂರ್ತಿನ ಪ್ರಾರ್ಥನೆ ಮಾಡ್ತಾ ಸ್ವಾಮಿಗೆ ಜಲದಿಂದ ಒಂದು ಅಭಿಷೇಕವನ್ನು ಮಾಡೋಣ. ಹಾಗೆ ಎಲ್ಲರೂ ಸಂಕಲ್ಪವನ್ನು ಮಾಡೋಣ. ಲೋಕ ಕಲ್ಯಾಣಾರ್ಥವಾಗಿ ನಡೀತಾ ಇರತಕ್ಕಂಥ ಈ ಒಂದು ಹಿಂದೂ ಜಾಗೃತಿ ವೇದಿಕೆಯಿಂದ ಬಹಳ ವಿಶೇಷವಾಗಿ ಅರ್ಥಗರ್ಭಿತವಾಗಿ ನಡೀತಾ ಇರತಕ್ಕಂಥ ಈ ಅನುಷ್ಠಾನಕ್ಕೆ ನಾನು ಹಿರಿಯೂರಿಗೆ ಬಂದಿದ್ದೇನೆ. ಹಿರಿಯೂರಲ್ಲಿರ್ತಕ್ಕಂಥ ಪುರಾತನವಾದ ಸುಮಾರು ಸಾವಿರಾರು ವರ್ಷಗಳ ಇತಿಹಾಸ ಇರತಕ್ಕಂಥ ದಕ್ಷಿಣಾಮೂರ್ತಿಯ ಸಾನ್ನಿಧ್ಯದಲ್ಲಿ ನಾವಿದ್ದೇವೆ. ಎಲ್ಲರೂ ಶ್ರದ್ಧೆಯಿಂದ ಭಕ್ತಿಯಿಂದ ಸಾಂಬ ಸದಾಶಿವನ್ನ ಪ್ರಾರ್ಥನೆ ಮಾಡೋಣ. ತ್ರಂಭಕಂ ಯಜಾಮಹೇ ಸುಗಂಧಿಂ ಅಷ್ಟವರ್ಧನಂ ಶ್ರೀಕಂಠ ವಿಷಕಂಠ ಶ್ರೀಕಂಠ ವಿಷಕಂಠ ಲೋಕವನುಳಿಸಲು ವಿಷವನ್ನು ಕುಡಿದ ನಂಜುಂಡೇಶ್ವರನೇ ಲೋಕವನುಳಿಸಲು ವಿಷವನ್ನು ಕುಡಿದ ನಂಜುಂಡೇಶ್ವರನೇ ಗತಿ ನೀನೆಂದರೆ ಓಡುತ್ತ ಬರುವ ಕರುಣಾಸಾಗರನೇ ಗತಿ ನೀನೆಂದರೆ ಓಡುತ್ತ ಬರುವ ಕರುಣಾಸಾಗರನೇ ಶ್ರೀಕಂಠ ವಿಷಕಂಠ ಶ್ರೀಕಂಠ ವಿಷಕಂಠ
ಹರಿಯುವ ನದಿಯಲ್ಲಿ ಕಲರವನಾದ ಕೂಡ ಶಿವ ಶಿವ ಎನ್ನುತ್ತಿದೆ. ಅರಳಿದ ಸುಮದಲ್ಲಿ ನಲಿಯುವ ಭ್ರಮರವು ಶಿವನಾಮ ಹಾಡುತ್ತಿದೆ. ಬೀಸುವ ಗಾಳಿಯು ಪರಿಮಳ ಚೆಲ್ಲುತ್ತ ನಿನ್ನನೆ ಸ್ಮರಿಸುತ್ತಿದೆ. ಬೀಸುವ ಗಾಳಿಯು ಪರಿಮಳ ಚೆಲ್ಲುತ್ತ ನಿನ್ನನೆ ಸ್ಮರಿಸುತ್ತಿದೆ. ಶ್ರೀಕಂಠ ವಿಷಕಂಠ, ಶ್ರೀಕಂಠ ವಿಷಕಂಠ. ಸನ್ನಿಧಿಯಲ್ಲಿ ಇರಿಸು ಉಸಿರಿನ ಉಸಿರಲು ತಂದೆ ಎಂದು ನಿನ್ನ ನಾಮವನು ಬೆರೆಸು. ಕತ್ತಲಲ್ಲಿರುವೆ ನೆಮ್ಮದಿ ತುಂಬಿ ಕೈ ಹಿಡಿ. ಮನೆ ವೀಕ್ಷಕರೇ, ಹಿರಿಯೂರಿನಲ್ಲಿ ನಡೆದಂತ ಕಾರ್ಯಕ್ರಮವನ್ನ ಮತ್ತೊಮ್ಮೆ ನೋಡ್ಕೊಂಡು ಬರೋಣ. ಜಯ 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 ಶ್ರೀ ಜಗನ್ಮಾತೃಕೆ, ಜಯ 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 ಶ್ರೀ ಜಗನ್ಮಾತೃಕೆ. ಶಿರಬಾಗಿ ವಂದಿಸುವೆ ಮೂಕಾಂಬಿಕೆ, ಜಯ 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 ಶ್ರೀ ಜಗನ್ಮಾತೃಕೆ. ಶಿರಬಾಗಿ ವಂದಿಸುವೆ ಮೂಕಾಂಬಿಕೆ, ಜಯ 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 ಶ್ರೀ ಜಗನ್ಮಾತೃಕೆ. ಮಣಿದ್ವೀಪ ಶೋಭಿಸುವ ಶ್ರೀಮಾತೆಗೆ ಓಂ ಜಾತವೇದ ಸೇಂ ಸುನವಾಮ ಸೋಮರಾತೀತೋ ನಿಲಹಾದಿವೇದ ಸನಪರ್ಷದ ದುರ್ಗಾಣಿ ವಿಶ್ವಾನಾವೇ ಸಿಂಧು ದುರಿತಾತ್ಯಗ್ನಿ ಸ್ವಾಮಗ್ನಿವರ್ಣಾಂತಮಸಾಜ್ವಲಂತೀಂ ವೈಲೋಚನೀಂ ಕರ್ಮಬಲೇ ದುಷ್ಟಾ ದುರ್ಗಾಂ ದೇವೀಗುಂ ಶರಣಮಹಂ ಪ್ರಬದ್ಧೇಂ ಸುಧರಸಿದರಸೇಂ ನಮಃ. ಓಂ ಬ್ರಾಹ್ಮೀ ನಮಃ, ಓಂ ಮಹೇಶ್ವರೀ ನಮಃ, ಓಂ ಗೋಮಾರೀ ನಮಃ, ಓಂ ವೈಷ್ಣವೀ ನಮಃ, ಓಂ ವಾರಾಹೀ ನಮಃ, ಇಂದ್ರಾಣಿಯ ನಮಃ, ಓಂ ಚಾಮುಂಡಾಯ ನಮಃ, ಓಂ ಚಂಡಿಕಾಯ ನಮಃ, ಓಂ ಮಹಾಲಕ್ಷ್ಮೀ ನಮಃ, ಓಂ ಮಹಾರೂಪಾಯ ನಮಃ, ಕಾತ್ಯಾಯಿನೀ ನಮಃ, ಕಾಳಿಕಾಂಬಿಕಾಯ ನಮಃ, ಓಂ ಶ್ರೀಂ ರಾಜಲಲಿತ ರಾಜರಾಜೇಶ್ವರಿ ಶ್ರೀ ಚಕ್ರೇಶ್ವರಿ ದೇವತಾಭ್ಯೋ ನಮಃ. ದಕ್ಷಿಣ ಕಾಶಿ ಎಂದೇ ಹೆಸರಾಗಿರ್ತಕ್ಕಂತಹ ತೇರುಮಲ್ಲೇಶ್ವರ ಸ್ವಾಮಿ ಸಾನ್ನಿಧ್ಯದಲ್ಲಿ ಅಮರೂರು ಕಾಳಿಕಾದೇವಿ. ಇಲ್ಲಿರ್ತಕ್ಕಂತಹ ಕಾಳಿಕಾದೇವಿಗೆ ಪ್ರತಿ ಶುಕ್ರವಾರ, ಮಂಗಳವಾರ, ಭಾನುವಾರಗಳಲ್ಲಿ ವಿಶೇಷವಾದಂತಹ ಅನುಷ್ಠಾನ, ವರ್ಷಕ್ಕೊಮ್ಮೆ ನಡೀತಕ್ಕಂತಹ ರಥೋತ್ಸವ, ಆ ರಥೋತ್ಸವ ಕಾಲದಲ್ಲಿ ಅನ್ನ ಸಂತರ್ಪಣೆ, ಇದೆಲ್ಲ ಭಕ್ತ ಸಮೂಹದಿಂದ ನಡೀತಕ್ಕಂತಹದ್ದು. ಅದರಲ್ಲೂ ಇಷ್ಟು ವಿಶೇಷವಾಗಿ ಅರ್ಥಗರ್ಭಿತವಾಗಿ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಎಂಬಲ್ಲಿಗೆ ಸಾಕಷ್ಟು ಜನ ಭಕ್ತ ಸಾಗರರು ಇಲ್ಲಿಗೆ ಆಗಮಿಸ್ತಾರೆ. ಜೊತೆಗೆ ಪ್ರತಿ ಶುಕ್ರವಾರ ಆಗಮಿಸಿ ಪ್ರತಿ ಶುಕ್ರವಾರ ತಾಯಿಗೆ ನಡೀತಕ್ಕಂತಹ ಕುಂಕುಮಾರ್ಚನೆ, ಲಲಿತಾ ಸಹಸ್ರನಾಮ ಇದೆಲ್ಲವೂ ಬಹಳ ವಿಶೇಷವಾಗಿ ಆಗುತ್ತೆ. ಬನ್ನಿ, ಆರತಿ ಮಾಡಿ ದರ್ಶನ ಮಾಡ್ಕೊಂಡು ಹೋಗೋಣ. ದಿವ್ಯಮಣಿ ಮುಕುಟದ ಪ್ರಭೆ ಚೆಲ್ಲುವೆ, ದಿವ್ಯಮಂಗಳ ರೂಪ ಧರಿಸಿ ನೀ ಮೆರೆವೆ, ದಿವ್ಯಮಣಿ ಮುಕುಟದ ಪ್ರಭೆ ಚೆಲ್ಲುವೆ.
ದಿವ್ಯ ಮಂಗಳ ರೂಪ ಧರಿಸಿ ನೀ ಮೆರೆವೆ, ದಿವಿಜ ದ್ವಿಜ ಧ್ಯಾನದ ದೇವಿಯಾಗಿರುವೆ, ದಿವಿಜ ದ್ವಿಜ ಧ್ಯಾನದ ದೇವಿಯಾಗಿರುವೆ, ದಿಗ್ವಿಜಯ ನೀಡಮ್ಮ ಸಿರಿಯ ಚೆಲುವೆ, ಜಯ 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 ಶ್ರೀ ಜಗನ್ಮಾತೃಕೆ, ಶಿರವಾಗಿ ವಂದಿಸುವೆ ಮೂಕಾಂಬಿಕೆ, ಜಯ 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 ಶ್ರೀ ಜಗನ್ಮಾತೃಕೆ. ಯಾತ್ರೆಯಲ್ಲಿ ಭಾವಯಾತ್ರೆಯಲ್ಲಿ ಮಹರ್ಷಿ ಮಾತಲಿ ಸಾಗಿದೆ ಜೀವನಯಾನ, ಜೀವ ಜಾತ್ರೆಯಲ್ಲಿ ಭಾವಯಾತ್ರೆಯಲ್ಲಿ ಮಹರ್ಷಿ ಮಾತಲಿ ಸಾಗಿದೆ ಜೀವನಯಾನ. ಕಷ್ಟ ನಷ್ಟಗಳ ಮನದ ತುಮುಲಗಳ, ಕಷ್ಟ ನಷ್ಟಗಳ ಮನದ ತುಮುಲಗಳ ಬಗೆಹರಿಸುವ ಮುನಿಯೇ ನಿನಗಿದು ನಮನ, 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 ನಮನ. ಸುವನೀತ ಕಲಿಯುಗದೊಳು ಇವ ಋಷಿಮುನಿಗಳ ಸಂಕೇತ, ನೊಂದವರ ಕಣ್ಣೀರು ಒರೆಸುವನೀತ ಕಲಿಯುಗದೊಳು ಇವ ಋಷಿಮುನಿಗಳ ಸಂಕೇತ. ಪಾದವನಿಡಲು ಪಾಪನಾಶವು ಅಭಯವನೀಡಲು ಆನೆಯ ಬಲವು, ಪಾದವನಿಡಲು ಪಾಪನಾಶವು ಅಭಯವನೀಡಲು ಆನೆಯ ಬಲವು. ಮಹರ್ಷಿಯೇ ನಿನಗಿದು ನಮನ, 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 ನಮನ. ಜೀವ ಜಾತ್ರೆಯಲ್ಲಿ ಭಾವಯಾತ್ರೆಯಲ್ಲಿ ಮಹರ್ಷಿ ಮಾತಲಿ ಸಾಗಿದೆ ಜೀವನಯಾನ, ಮಹರ್ಷಿ ಮಾತಲಿ ಸಾಗಿದೆ ಜೀವನಯಾನ. ದೇವತೆಯ ಸ್ತುತಿಸುವ ನೀತ ವೇದ ಪ್ರಖ್ಯಾತ, ಭಕ್ತರ ಗಣವ ಆಶಿಸಿ ಪೊರೆದಿಹ ಮಹರ್ಷಿ ಈತ. ದೇವಾನುದೇವತೆಯ ಸ್ತುತಿಸುವ ನೀತ ವೇದ ಪ್ರಖ್ಯಾತ, ಭಕ್ತರ ಗಣವ ಆಶಿಸಿ ಪೊರೆದಿಹ ಮಹರ್ಷಿ ಈತ. ಶಿಷ್ಟರ ರಕ್ಷಿಸಿ ದುಷ್ಟರ ಶಿಕ್ಷಿಸಿ ಪಾವನಗೊಳಿಸುವ ತಪಸ್ವಿ ಈತ, ಶಿಷ್ಟರ ರಕ್ಷಿಸಿ ದುಷ್ಟರ ಶಿಕ್ಷಿಸಿ ಪಾವನಗೊಳಿಸುವ ತಪಸ್ವಿ ಈತ. ಮಹರ್ಷಿಯೇ ನಿನಗಿದು ನಮನ, 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 ನಮನ.
ಜೀವಜಾತ್ರೆಯಲ್ಲಿ ಭಾವಯಾತ್ರೆಯಲ್ಲಿ ಮಹರ್ಷಿ ಮಾತಲಿ ಸಾಗಿದೆ ಜೀವನಯಾನ ಮಹರ್ಷಿ ಮಾತಲಿ ಸಾಗಿದೆ ಜೀವನಯಾನ ವಿರಾಮವನ್ನ ತೆಗೆದುಕೊಳ್ತೀನಿ. ವಿರಾಮದ ನಂತರ ಮತ್ತೆ ಸಿಗ್ತೀವಿ. ನನ್ನ ಮಗಳು ರಾಣಿ ನನಗೆ ಇನ್ನೊಂದು ಮದುವೆ ಮಾಡಿಸ್ತಾಳೆ, ಆದ್ರೆ ಅವಳಿಗೆ ಗೊತ್ತಿಲ್ಲ ಅವಳಮ್ಮ ಇನ್ನೂ ಬದುಕಿದ್ದಾಳೆ ಅಂತ. ಹುಡುಗಾಟದ ವಯಸ್ಸಿನಲ್ಲಿ ಸಂಬಂಧಗಳ ಹುಡುಕಾಟವ. ವಿವೋ ಸ್ಮಾರ್ಟ್ಫೋನ್ ಒಂದೂರಿನಲ್ಲಿ ರಾಜರಾಣಿ ಇದೇ ಸೋಮವಾರದಿಂದ ರಾತ್ರಿ 8:30. ವಿವೋ ಸ್ಮಾರ್ಟ್ಫೋನ್ ಅರ್ಪಿಸುವ ಒಂದೂರಲ್ಲಿ ರಾಜರಾಣಿ ಪ್ರಾಯೋಜಕರು ವಿವೋ ಸ್ಮಾರ್ಟ್ಫೋನ್. ಇದು ಕಸ ಅಲ್ವಾ? ಇದು ಕಸ ಅಲ್ಲ, ಬಟ್ಟೆ. ನಿಮ್ಮ ಫೇವರೇಟ್ ಡಿಟರ್ಜೆಂಟ್ ಬಟ್ಟೆಯ ಎಳೆ ತುಂಡು ಮಾಡಿ ಅದನ್ನಾಗಿಸುತ್ತೆ ನಿರ್ಜೀವ ಹಾಗೂ ಡಲ್. ಈ ಲಿಂಟ್ ನಿಂದ ಪಾರಾಗಲು ಹೆಂಕೋ ತಯಾರಿಸಿದೆ ಪಿಂಕ್ ಹೊಸ ಹೆಂಕೋ ಲಿಂಟೆಲಿಜೆಂಟ್. ಇದು ಕಲೆ ತೊಲಗಿಸುತ್ತೆ. ವೀಕ್ಷಕರೇ, ಗುರುಜಿ ಯಾವುದೇ ಕಾರ್ಯಕ್ರಮಕ್ಕೆ ಭೇಟಿ ಕೊಟ್ಟರು ಆ ಕಾರ್ಯಕ್ರಮದ ಅಂತಿಮ ಭಾಗದಲ್ಲಿ ಮಹರ್ಷಿ ಸಾಂತ್ವನವನ್ನ ಹೇಳ್ತಾರೆ. ಅಲ್ಲಿದ್ದಂತ ಭಕ್ತರ ಜೊತೆ ಮಾತನಾಡ್ತಾರೆ. ಭಕ್ತರು ಕೂಡ ತಮ್ಮ ಸಮಸ್ಯೆಗಳನ್ನ ಗುರುಜಿಯವರ ಜೊತೆ ಹಂಚ್ಕೊಳ್ತಾರೆ. ಗುರುಜಿ ಆ ಭಕ್ತರಿಗೆ ಸಾಂತ್ವನವನ್ನ ಕೂಡ ಹೇಳ್ತಾರೆ. ಹಾಗೆ ಹಿರಿಯೂರಿನಲ್ಲೂ ಕೂಡ ಅಲ್ಲಿದ್ದಂತ ಭಕ್ತರು ಗುರುಜಿಯವರ ಜೊತೆ ತಮ್ಮ ಸಮಸ್ಯೆಯನ್ನ ಹೇಳ್ಕೊಂಡ್ರು. ಬನ್ನಿ, ಗುರುಜಿ ಅಲ್ಲಿದ್ದಂತ ಭಕ್ತರ ಸಮಸ್ಯೆಗೆ ಯಾವ ರೀತಿ ಸ್ಪಂದಿಸಿದ್ರು ಅಂತ ನೋಡ್ಕೊಂಡು ಬರೋಣ. ಶ್ರೀ ಗುರುಭ್ಯೋ ನಮಃ. ಹರಿಹಿ ಓಂ. ಶುಕ್ಲಾಂ ವರದರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇಂ. ಅಗಜಾನನ ಪದ್ಮಾರ್ಕಂ ಗಜಾನನ ಭರ್ನಿಶಂ ಅನೇಕದಂತ ಭಕ್ತಾನಾಮೇಕದಂತಮಪಾಸ್ಮಹೇ. ಒಂದೆರಡು ಮೂರು ವನಸಿರಿಗಳಿಂದ ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಹೇಗೆ ಅಭಿವೃದ್ಧಿ ಪಡಿಸ್ಕೋಬೇಕು ಅದನ್ನು ನಾನು ತಿಳಿಸ್ಕೊಡ್ತೇನೆ. ಕಮಲದ ಹೂ 9 ಶುಕ್ರವಾರ ದಿನಕ್ಕೆ, ಅಂದರೆ ಒಂದು ಶುಕ್ರವಾರಕ್ಕೆ ಒಂದೇ ಹೂ, ಕಮಲದ ಹೂವನ್ನ ಸಂಗ್ರಹಣ ಮಾಡಿ. ಅದರ ಜೊತೆಗೆ ಒಂದು ಅರಿಶಿನದ ಕೊಂಬು. ಮೊಬೈಲ್ ಇದ್ರೆ ರೆಕಾರ್ಡ್ ಮಾಡ್ಕೊಳ್ಳಿ, ಪೇಪರ್ ಪೆನ್ ಇದ್ರೆ ಬರ್ಕೊಳ್ಳಿ. ಯಾರಾದರೂ ಒಬ್ಬರು ರೆಕಾರ್ಡ್ ಮಾಡಿಕೊಂಡು ಒಬ್ಬರು ಅದು ಬರೆದಿಟ್ಕೊಂಡು 4 ಜನ ನೀವು ಹಂಚಬಹುದು. ಕಮಲದ ಹೂ, ಅರಿಶಿನದ ಕೊಂಬು, ಒಂದು ಬಟ್ಲಡಿಕೆ, ಒಂದಿಷ್ಟಗಲ ರೇಷ್ಮೆ ಕಣ. ಈ ರೇಷ್ಮೆ ಕಣ ಕೆಂಪು ಅಥವಾ ಬಿಳಿ, 3 ಇಂಚ್ ಇದ್ರೆ ಸಾಕು, ಜಾಸ್ತಿ ದೊಡ್ಡದು ಬೇಡ. ಇದರ ಜೊತೆಗೆ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಹೆಸರುಕಾಳು ಅಥವಾ ಹಸಿರು ಕಲರ್ ಕಡ್ಡಿ ಯಾವುದಾದ್ರೂ ಪರವಾಗಿಲ್ಲ. ಹೆಸರುಕಾಳು ಅಥವಾ ಹಸಿರು ಕಲರ್ ಕಡ್ಡಿ. ಪೂರ್ವಾಭಿಮುಖವಾಗಿ ಕೂತ್ಕೊಳ್ಬೇಕು. ಪೂರ್ವಾಭಿಮುಖವಾಗಿ ಕೂತ್ಕೊಳ್ಳುವಂಥದ್ದು ಮೊದಲು ರೇಷ್ಮೆ ವಸ್ತ್ರವನ್ನು ಒಂದು ನಕ್ಷತ್ರ ಬರೀಬೇಕು. ರೇಷ್ಮೆ ಅಂದರೆ 3 ಇಂಚ್ ಅಗಲ ಇರತಕ್ಕಂಥದ್ದು, ಅದರ ಮಧ್ಯದಲ್ಲಿ ಒಂದು ನಕ್ಷತ್ರವನ್ನು ಬರೀಬೇಕು. ಆ ನಕ್ಷತ್ರ 6 ರೇಖೆಗಳಿರ್ತಕ್ಕಂತಹ ನಕ್ಷತ್ರವಾಗಿರಬೇಕು. ನಕ್ಷತ್ರದ ಮಧ್ಯದಲ್ಲಿ ಹರಿಂ ಅಂತಕ್ಕಂತಹ ಬೀಜಾಕ್ಷರಿ, ಹ ಹಿ ರಾವತ್ತು ಹ್ರೀಂ. 6 ರೇಖೆಗಳಿರ್ತಕ್ಕಂತಹ ನಕ್ಷತ್ರ, ನಕ್ಷತ್ರದ ಮಧ್ಯದಲ್ಲಿ ಹ್ರೀಂ. ನಕ್ಷತ್ರದ ಮೂಲೆಗಳನ್ನು ಕೋನಗಳನ್ನು ಸೇರಿಸಬೇಕು. ಬರೀಬೇಕಾದ್ರೆ ಅದಕ್ಕೆ ಲೇಖನಿ ಯಾವುದು? ನಿಮ್ಮ ಮನೆಯಲ್ಲಿರ್ತಕ್ಕಂಥ ಶ್ರೀಗಂಧದ ಚಕ್ಕೆಯಿಂದ ಗಂಧವನ್ನು ತೆಗಿಬೇಕು. ಗಂಧದ್ವಾರಾಂಧರಾದರ್ಶಾನ್ ನಿತ್ಯಪುಷ್ಟಾಂಗ ಈಶ್ನೀಂ ಈಶ್ವರೀಂ ಸರ್ವಭೂತಾನಾಂತ್ವಾ ಮಿಹೋಪತ್ವಯೇ ಶ್ರೀಯಂ. ಆ ಗಂಧದಿಂದ ದಾಳಿಂಬೆ ಕಡ್ಡಿ ಅಥವಾ ತುಳಸಿ ಕಡ್ಡಿಯನ್ನು ಗಂಧದಲ್ಲದ್ದಿ 6 ರೇಖೆಗಳಿಂದ ನಕ್ಷತ್ರವನ್ನು ಬರೆದು ನಕ್ಷತ್ರದ ಮೇಲ್ಭಾಗ ತುದಿಗಳನ್ನು ತಾವರೆಯ ಆಕಾರದಲ್ಲಿ ಎಲ್ಲವನ್ನು ಸಹಿತ ಬರೆದು ಅದನ್ನು ಪೂರ್ವಾಭಿಮುಖವಾಗಿ ಒಂದು ತಟ್ಟೆನಲ್ಲಿ ಅಕ್ಕಿ ಅಥವಾ ಬಾಳೆ ಎಲೆ ಮೇಲೆ ಅಕ್ಕಿ ಅಥವಾ ಒಂದು ಊಟದೆಲೆ ಮೇಲೆ ಒಂದು ಸ್ವಲ್ಪ ಅಕ್ಕಿ ಹಾಕಿ ರೇಷ್ಮೆ ವಸ್ತ್ರದ ಮೇಲೆ ಒಂದು ತಾವರೆ ಹೂ ಇಡಬೇಕು. ತಾವರೆ ಹೂ ಮಧ್ಯದಲ್ಲಿ ಅರಿಶಿನ ಕೊಂಬಿಡಬೇಕು. ಅದಕ್ಕೆ ನೈವೇದ್ಯವಾಗಿ ಜೇನುತುಪ್ಪ ಮೆಣಸುಕಾಳನ್ನ ನೈವೇದ್ಯ ಮಾಡಬೇಕು. ಮೆಣಸು ಲಕ್ಷ್ಮಿಗೆ ಪ್ರೀತಿ. ಜೇನುತುಪ್ಪ ಮತ್ತು ಮೆಣಸು ಅದನ್ನು ದೇವಿಗೆ ನೈವೇದ್ಯ ಮಾಡಬೇಕು. ಆ ಹ್ರೀಂ ಅಂತಕ್ಕಂಥ ಬೀಜಾಕ್ಷರಿನೇ ಒಂದು ದಿನಕ್ಕೆ 108 ಬೆಳಗ್ಗೆ, 108 ಮಧ್ಯಾಹ್ನ, 108 ಸಂಜೆ, ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ತ್ರಿಕಾಲ ಅನುಷ್ಠಾನವಾಗಿ ಮಾಡಬೇಕು. ಇದನ್ನು 9 ಶುಕ್ರವಾರ ಮಾಡಬೇಕು. 9 ಶುಕ್ರವಾರ, ಈ 9 ಶುಕ್ರವಾರವೂ ಸಹಿತ ನೀವು ಪೂಜೆ ಮಾಡಿ ಆ ನಿರ್ಮಾಲ್ಯವನ್ನು ಎಲ್ಲೂ ಹಾಕಬಾರದು.
ಒಂದು ಕವರ್ನಲ್ಲಿ ಶೇಖರಣೆ ಮಾಡಬೇಕು. ಅಂದರೆ 9 ತಾವರೆ ಹೂವು, 9 ಅರ್ಶಿನ ಕೊಂಬು, 9 ರೇಷ್ಮೆ ಕಣ, ಕೊನೆಗೆ ನಿಮ್ಮ ಹತ್ರ ಉಳ್ಕೊಳ್ಳುವಂಥದ್ದು ರೇಷ್ಮೆ ಕಣ, ಅರಶಿನ ಕೊಂಬು. ಆ ಅರಶಿನ ಕೊಂಬಲ್ಲಿ ಮತ್ತೊಮ್ಮೆ ಗಂಧವನ್ನು ತೆಗಿಬೇಕು. ಅಂದರೆ 9 ಅರಶಿನ ಕೊಂಬು ನಿಮ್ಮಲ್ಲಿರುತ್ತೆ, 9 ಅರಶಿನ ಕೊಂಬನ್ನು ಸಹಿತ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಗಂಧದ ಕಲ್ಲ ಮೇಲೆ ಗಂಧವನ್ನು ತೆಗಿಬೇಕು. 9 ಅರಶಿನ ಕೊಂಬನ ಗಂಧನೂ ಅದರಲ್ಲಿ ಸೇರಬೇಕು. ತಾವರೆ ಹೂವು ಸ್ವಲ್ಪ ಮಾತ್ರ ಅದರಲ್ಲಿ ಹಾಕಿ ಉಳಿದಂಥದ್ದನ್ನು ಇಲ್ಲಿ ನಿಮ್ಮ ಸುತ್ತಮುತ್ತ ಎಲ್ಲರೂ ನೀರು ಹರಿಯುವಂಥ ಸ್ಥಳ ಇದ್ದರೆ, ಇದು ನೀರು ಹರಿಯೋ ಸ್ಥಳದಲ್ಲೇ ಮಾಡಬೇಕು ಈಗ ಅನುಷ್ಠಾನವನ್ನು. ಅಂದರೆ 9 ಶುಕ್ರವಾರ ಆದಮೇಲೆ 10 ಶುಕ್ರವಾರ ಮಾಡುವಂಥದ್ದು. ಅಕಸ್ಮಾತ್ ನೀರು ಹರಿಯೋ ಸ್ಥಳ ಸಿಗಲಿಲ್ಲ, ನಿಮ್ಮೂರಲ್ಲಿ ಕೆರೆ ಬಾವಿ ಇದ್ದರೆ ಅಥವಾ ನಿಮ್ಮೂರಿಂದ ಸ್ವಲ್ಪ ದೂರ ಆ ಕಡೆ ಈ ಕಡೆ ನೀವು ಹೊರಟ್ರೂ ಅಲ್ಲೆಲ್ಲರ ನೀರು ಹರಿಯುವಂಥ ಸ್ಥಳ ಇದ್ದರೆ ಆ ದಡದಲ್ಲಿ ಕೂತು ಅಲ್ಲಿ ಒಂದು ರೇಖೆಯನ್ನು ಅಕ್ಕಿ ಹಿಟ್ಟು ಅಥವಾ ಅರಶಿನ ಪುಡಿಯಿಂದ ನೆಲದ ಮೇಲೆ ಬರೀಬೇಕು. ನೀವಿಲ್ಲಿ ಆ ರೇಷ್ಮೆ ಕಣದ ಮೇಲೆ ಏನು ಬರೆದಿರ್ತೀರಿ ಚಿತ್ರನ, ಅಂದರೆ 6 ರೇಖೆಗಳಿರ್ತಕ್ಕಂಥ ನಕ್ಷತ್ರವನ್ನು ಮತ್ತೆ ನೀವು ನೆಲದ ಮೇಲೆ ಬರೀಬೇಕು. ನೀರು ಹರಿತಕ್ಕಂಥ ದಡವನ್ನು ಕ್ಲೀನ್ ಮಾಡಿಕೊಂಡು ಶುದ್ಧೀಕರಿಸಿ ಅದರ ಮೇಲೆ 6 ರೇಖೆಗಳಿರ್ತಕ್ಕಂಥ ನಕ್ಷತ್ರವನ್ನು ಬರೆದು ನೀ ಒಂದು ರೇಷ್ಮೆ ಕಣದ ಪೀಸುಗಳಿರುತ್ತಲ್ಲ ಅದೆಲ್ಲವನ್ನು ಸಹಿತ ಅದರ ಮೇಲೆ ಇಟ್ಟು ಇಷ್ಟು ದಿವಸ ನೀವು ಪೂಜೆ ಮಾಡಿರ್ತಕ್ಕಂಥ ಎಲ್ಲ ವಸ್ತುಗಳನ್ನು ಅಲ್ಲಿಟ್ಟು ಒಂದು ಲಕ್ಷ್ಮೀ ಅಷ್ಟೋತ್ತರವನ್ನು ಮಾಡಿ ಅಲ್ಲಿ 1008 ಬಾರಿ ಐಂ ಅಂತಕ್ಕಂತಹ ಬೀಜಾಕ್ಷರಿ ಮಂತ್ರವನ್ನು ಪಠನೆ ಮಾಡಬೇಕು. ನೀವು ಮನೆಯಲ್ಲಿ ಭಜನೆ ಮಾಡಿದ್ವಿ, ಮನೆಯಲ್ಲಿ ಜಪ ಮಾಡತಕ್ಕಂಥದ್ದು ಹ್ರೀಂ, ದಡದಲ್ಲಿ ಹರಿಯುವ ನೀರಿನ ದಡದಲ್ಲಿ ನೀವು ಅನುಷ್ಠಾನವನ್ನು ಮಾಡತಕ್ಕಂಥದ್ದು ಐಂ. ಇಲ್ಲಿ ಹ್ರೀಂ, ಅಲ್ಲಿ ಐಂ. ಐಂಯಿಂದ ಅನುಷ್ಠಾನವನ್ನು ಮಾಡಿ ಅಲ್ಲೂ ಸಹಿತ ಒಂದಿಷ್ಟು ಗುಡಾನ್ನ ಅಂದರೆ ಬೆಲ್ಲದನ್ನು ಅಥವಾ ಒಂದಿಷ್ಟು ಜೇನುತುಪ್ಪ ನೈವೇದ್ಯವನ್ನು ಮಾಡಿ ಹರಿಯುವ ನೀರಿನಲ್ಲಿ ಇವೆಲ್ಲವನ್ನು ವಿಸರ್ಜನೆ ಮಾಡಿ ವಸ್ತ್ರ ಮಾತ್ರ ನಿಮ್ಮ ಹತ್ರ ಉಳಿಸ್ಕೋಬೇಕು. ವಸ್ತ್ರ, ಅರಿಶಿಣದ ಕೊಂಬು, ಅರಿಶಿಣದ ಕೊಂಬು ವಸ್ತ್ರವನ್ನು ಮಾತ್ರ ಉಳಿಸ್ಕೊಳ್ಳಿ. ಅದರಲ್ಲಿ 1 ವಸ್ತ್ರ, 1 ಅರಿಶಿಣದ ಕೊಂಬು ಮಾತ್ರ ನಿಮ್ಮ ಹತ್ರ ಇಟ್ಕೊಳ್ಳಿ. ಇನ್ನು ಉಳಿದಂಥ 8 ಅರಿಶಿಣದ ಕೊಂಬು, 8 ವಸ್ತ್ರವನ್ನು ನಿಮ್ಮ ಮನೆಗೆ ಯಾರಾದರೂ ಮುತ್ತೈದೆಯರನ್ನ ಮನೆಗೆ ಕರೆದು ಅವರಿಗೆ ಅದನ್ನು ವಿನಿಯೋಗ ಮಾಡಿ. ಅಷ್ಟಲಕ್ಷ್ಮಿಯರ ಅನುಷ್ಠಾನವನ್ನು ಮಾಡಿದಷ್ಟು ಪುಣ್ಯ, ನಿಮ್ಮ ಮನೆಯಲ್ಲಿ ಸ್ಥಿರ ಮಹಾಲಕ್ಷ್ಮಿ ನಿಲ್ಲುವಂತಹ ಒಂದು ಅವಕಾಶ. ಇನ್ನು 8 ವಸ್ತುಗಳನ್ನು ನೀವು ಆಚೆ ಕೊಡೋದ್ರಿಂದ ಅದರ ಯಶಸ್ಸು ಸಾಕಷ್ಟು ಆಗತ್ತೆ. ಅದರಿಂದ ಇದು ಲಕ್ಷ್ಮಿಗೆ ಬಹಳ ವಿಶೇಷವಾದ್ದು. ಇನ್ನು ಬಿಲ್ವಪತ್ರೆಯನ್ನು 9 ಶುಕ್ರವಾರ ಆದ ನಂತರ ನೆರಳಲ್ಲೇ ಒಣಗಿಸಿ ಅದನ್ನು ಭಸ್ಮವಾಗಿ ತಯಾರು ಮಾಡಿ ನಿಮ್ಮಲ್ಲಿರ್ತಕ್ಕಂಥ ರೇಷ್ಮೆ ಕಣ, ಅರಶಿನದ ಕೊಂಬು, ಒಂದೇ ಒಂದು ಅರಶಿನದ ಕೊಂಬು, ಒಂದು ರೇಷ್ಮೆ ಕಣ ನಿಮ್ಮಲ್ಲಿರುತ್ತೆ. ಬಿಲ್ವಪತ್ರೆಯನ್ನು ಸುಟ್ಟು ಕರಕು ಮಾಡಿ ಅಥವಾ ಭಸ್ಮವನ್ನು ಮಾಡಿ ಪ್ರತಿದಿನ ಅದನ್ನು ಹಣೆಗಿಟ್ಕೊಳ್ಳೋದ್ರಿಂದ ನಿಮ್ಮ ವಾಸ್ತುವಲ್ಲಿರ್ತಕ್ಕಂಥ ದೋಷಗಳು ದೂರ ಆಗುತ್ತೆ, ಮನಸ್ಸಿಗೆ ಶಾಂತಿ ಸಿಗುತ್ತೆ, ನೆಮ್ಮದಿಯುತವಾಗಿರುತ್ತೆ, ಯಾವುದಾದ್ರು ತಂತ್ರಭಾಗದ ಸಮಸ್ಯೆಗಳಿದ್ರೂ ಸಹಿತ ಅದು ದೂರ ಆಗುತ್ತೆ. ಇದು ಬಹಳ ವಿಶೇಷವಾದ್ದು. ನಿಮ್ಮ ಪ್ರಾಂತ್ಯದಲ್ಲೇ ಸಿಗುವಂಥ ವಸ್ತುಗಳು ಇವೆಲ್ಲವೂ ಆಗಿದೆ. ಇದರಲ್ಲಿ ನಿಮಗೇನಾದ್ರೂ ಸಂದೇಹಗಳಿದ್ರೆ ಕೇಳಿ. ಎಲ್ಲರೂ ಮೌನವಾಗಿದ್ದೀರಿ ಅಂದರೆ ಎಲ್ಲರೂ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಿ ಅಂತ. ಮನೆ ವೀಕ್ಷಕರೇ, ಹಿರಿಯೂರಿನಲ್ಲಿ ನಡೆದಂತಹ ಕಾರ್ಯಕ್ರಮವನ್ನ ಮತ್ತೊಮ್ಮೆ ನೋಡ್ಕೊಂಡು ಬರೋಣ.
ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ, ಮತ್ತೆ ನಾವು ನಿಮ್ಮನ್ನ ಭೇಟಿಯಾಗ್ತೀವಿ ಸೋಮವಾರದ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ. ಅಲ್ಲಿವರೆಗೂ ನಮಸ್ಕಾರ.